ಬೆಂಗಳೂರಿನಲ್ಲಿ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಬೆಂಗಳೂರು ಘಟಕಕ್ಕೆ ಚಾಲನೆ ದೊರಕಲಿದೆ. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈಡಿಗ ಸಮುದಾಯದ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರಿಗೆ ಸನ್ಮಾನಿಸಲಾಯಿತು ಹಾಗೂ ಗೌರವಿಸಲಾಯಿತು. ಬೆಂಗಳೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ವಿಶೇಷ ಅತಿಥಿಗಳಾದಂಥ ಡಾಕ್ಟರ್ ರಾಜನಂದಿನಿ ಮೇಡಮ್ ಮತ್ತು ರೀನಾ ಸುವರ್ಣ ಅವರು ಮತ್ತು ರಾಜ್ಯಾಧ್ಯಕ್ಷರು ಸತ್ಯದತ್ತರವರು ಮತ್ತು ನಮ್ಮ ರಾಜ್ಯದ ಸುಮಾರು ಪದಾಧಿಕಾರಿಗಳ ಜೊತೆಗೆ ಸೇರಿ ಜ್ಯೋತಿ ಬೆಳಗಿಸುವುದರೊಂದಿಗೆ ಇಂದು ಬೆಂಗಳೂರು ಮಹಾನಗರ ಘಟಕದ ಉದ್ಘಾಟನೆ ಜೊತೆಗೆ ಮತ್ತು ನಮ್ಮ ಸಮಾಜದಲ್ಲಿ ಮಾಡಿದಂಥ ಸಾಧನೆಗೆ ಗುರುತಿಸಿ ಒಂದು 10 ಜನರಿಗೆ ಸನ್ಮಾನ ಮಾಡಲಾಯಿತು. ಈ ಸನ್ಮಾನ ಜೊತೆ ಜೊತೆಗೆ ಈ ಬೆಂಗಳೂರು ಮಹಾನಗರ ಘಟಕ ಉದ್ಘಾಟನೆ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಕರೆ ಕೊಡಲಿಕ್ಕೆ ನಾವು ಮುಂದಾಗಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಅಡಿಯಲ್ಲಿ 26 ಉಪಪಕರಣಗಳನ್ನು ರಾಜ್ಯದಲ್ಲಿ ಒಂದು ಮಾಡಿ ನಮ್ಮ ಜನಸಂಖ್ಯೆಯ ಒಟ್ಟು ಸಂಖ್ಯೆಯನ್ನು ಒಟ್ಟು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುವಂಥದ್ದು ಮತ್ತು ನಮ್ಮ ಸಮಾಜದ ಉತ್ತೀರ್ಣಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನ್ಯಾಯವನ್ನು ದೊರಕಿಸಿಕೊಡೋದ್ರ ಮುಖಾಂತರ ಈ SNGV ಅಂದರೆ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಕೈ ಹಾಕಿದೆ. ಇದು ಖಂಡಿತವಾಗಿ ಸತ್ಯಜಿತ್ ಅಂತ ಒಬ್ಬ ರಾಜ್ಯಾಧ್ಯಕ್ಷ ಮನೆ ಮನೆಗೆ ಮುಟ್ಟತ್ತೆ. ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದ ಒಂದು ಅಧ್ಯಯನ ಪ್ರಾರಂಭಿಸ್ತಿದ್ದೀವಿ. ಅದರ ನಂತರದಲ್ಲಿ ಜಿಲ್ಲಾವಾರು ತಾಲೂಕುವಾರು ಸಭೆಗಳು ನಡೆಸ್ತೀವಿ. ಸಭೆಗಳು ನಡೆಸಿ ನಮ್ಮ ಸಮಾಜದಲ್ಲಿ ಸಾಧನೆಗೈದಿರುವಂಥ ವ್ಯಕ್ತಿಗಳ ಬಗ್ಗೆ ವಿಶ್ಲೇಷಣೆ ಕೊಡೋದ್ರ ಬಗ್ಗೆ ಮತ್ತು ನಾರಾಯಣ ಗುರುಗಳು ಮಾಡಿದಂಥ ಸಮಾಜಕ್ಕೆ ಕೊಡುಗೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದರ ಮುಖಾಂತರ ಸಮಾಜವನ್ನು ಒಟ್ಟು ಮಾಡಬೇಕಂತ ನಾವೆಲ್ಲ ಸೇರಿಕೊಂಡಿದ್ದೀವಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಸಮಾಜವನ್ನು ಒಟ್ಟು ಮಾಡಿ ಮುಂದಿನ ಎಲ್ಲ ಸಮಾಜದ ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತ ಈ ಮೂಲಕ ತಿಳಿಸ್ಕೊಳ್ಳಿಕ್ಕೆ ನನ್ನ ಹೆಮ್ಮೆಯಿಂದ ಹೇಳ್ತೀನಿ. ನಮಸ್ಕಾರ. ರಾಜವೇಂದ್ರ ನಾಯಕ್ ಸುಂದ್ರಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ SNGV, ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸತ್ಯಜಿತ್ ಸುರತ್ಕಲ್ರವರು, ರೀಣಾ ಸುವರ್ಣ ಸಹಾಯಕ ಸಹಾಯಕ ಮತ್ತು ರಾಜ್ಯದ ಖಜಾಂಚಿಯಾದ ದಿನೇಶ್ ಮರಳ್ ಗದ್ದೆಯವರು, KPCC ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದಂಥ ವೇಣುಗೋಪಾಲ್ ಸಾಹೇಬ್ರವರು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಾಶಿ ವಿಶ್ವನಾಥ್ ಪಿಚ್ಚಾಡಿಯವರು ಮತ್ತು ನಮ್ಮ ಉದ್ಯಮಿಗಳಾದಂಥ ಶ್ರೀತ ಗೋವಿಂದ ಬಾಬು ಪೂಜಾರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈಗ ಸಮುದಾಯದ ಉಪಕರಣಗಳನ್ನು ಒಗ್ಗೂಡಿಸುವ ಅಗತ್ಯವಿದೆ. ಸತ್ಯದ ಕರೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಬೆಂಗಳೂರು ಘಟಕಕ್ಕೆ ಇಂದು ಚಾಲನೆ. ಈಡಿಗೆ ಸಮುದಾಯದ 26 ಉಪಕರಣಗಳನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ನಾರಾಯಣ ಗುರು ವಿಚಾರ ವೇದಿಕೆಯ ಸದಸ್ಯರು ಸೇರಿದಂತೆ ಸಮುದಾಯದ ಯುವಕರು ಮುಂದಾಗಬೇಕೆಂದು ಬ್ರಹ್ಮಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಇಂದು ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯ ಬೆಂಗಳೂರು ಘಟಕ ಉದ್ಘಾಟಿಸಿ ಮಾತನಾಡಿದರು. ಈ ವಿಷಯ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದು ಸಮಾಜದ ವಿವಿಧ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮ